ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಚಿತ್ರದುರ್ಗ ಜಿಲ್ಲೆಯ ಮುಳಕಾಲ್ಮೂರು ತಾಲೂಕಿನ ಬುಕ್ಕಂಬೂದಿ ಗ್ರಾಮದಲ್ಲಿ ನಡೆದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ದುರ್ಗಾದೇವಿ ದೇವಸ್ಥಾನಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಬಿ ಶ್ರೀರಾಮುಲುರವರು ಭಾಗವಹಿಸಿ ದೇವರ ಆಶೀರ್ವಾದ ಪಡೆದರು. ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಬಿ ಶ್ರೀರಾಮುಲುರವರು, ನಾನು ಮುಳಕಾಲ್ಮೂರು ಕ್ಷೇತ್ರದ ಶಾಸಕನಾಗಿ ಗೆದ್ದು ಸಚಿವನಾದ ಮೇಲೆ ಈ ಕ್ಷೇತ್ರಕ್ಕೆ 2,000 ಕೋಟಿ ರು ಅನುದಾನ ತಂದು ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಎಂದು ಹೇಳಿದರು. ವರದಿಗಾರರು ರುದ್ರೇಶ್, ಎಡ್ ಜೆಡ್ ನ್ಯೂಸ್, ಮುಳಕಾಲ್ಮೂರು. ಏನೋ ಹಿನ್ನಡೆ ಆಗಿರ್ಬೋದು, ಇಲ್ಲ ಅನ್ನಕ್ಕೆ ಹೋಗಲ್ಲ. ಯಾಕಂದ್ರೆ ಬಹಳಷ್ಟು ಮಂದಿ ಜನರು ಏನೋ ಒಂದು ಕಡೆ ಅವ್ರ ಮೇಲೆ ಕೊಟ್ಟಂತ ಭರವಸೆಗಳು, ಅವ್ರು ಕೊಟ್ಟಂತ ಪ್ಯಾಕೇಜ್ಗಳಿಂದ ಬಡವ್ರಿಗೆ ಅನುಕೂಲ ಆಗ್ಬೋದು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಹಿನ್ನಡೆ ಆಗಿರ್ಬೋದು. ಆದರೆ ನಂದು ಇಷ್ಟ, ಇವತ್ತು ಯಾವುದೇ ಅವಧಿಯಲ್ಲಿ ತಗೊಳ್ರಿ ನೀವು, ಇವತ್ತು ಶ್ರೀರಾಮುಲು ಅನ್ನೋರು ಭಾರತೀಯ ಜನತಾ ಪಾರ್ಟಿಯಿಂದ ಶಾಸಕನಾದ ಮೇಲೆ, ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಮಂತ್ರಿಗಳಾದ ಮೇಲೆ, ಇವತ್ತು ಸುಮಾರು 10 ಈ ಮೊಣಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ 2,000 ಕೋಟಿ ರೂಪಾಯಿ ಅನುದಾನವನ್ನು. ಯಾಕಂದ್ರೆ ಇವತ್ತು ನಾನು ಕೇವಲ ತಮ್ಮ ಗ್ರಾಮದಲ್ಲಿ ಹಿಂಗೆ ಆಗ್ತಾ ಇದ್ರಿಗೆ ಇವತ್ತು ಬೇರೆ ಬೇರೆ ಕಡೆ ಎಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದಾವ. ಬಹುಶಃ ನಿಮ್ಮೆಲ್ಲರೂ ಕೂಡ ಈ ತಳುಕು ಇವತ್ತು ಈ ಭಾಗಕ್ಕೆ, ಅಂದರೆ ಈ ನೀರಾವರಿ ಸವಲತ್ತನ್ನು ಒದಗಿಸುವಂಥ ವಿಚಾರದಲ್ಲಿ ಈ ಭಾಗಕ್ಕೆ ಸೇರಲ್ಲ. ಬ್ರಿಡ್ಜ್ ಕಮ್ ಬ್ಯಾರೇಜ್ ವಿಚಾರದಲ್ಲಿ ಆ ಮಹಿಳೆಯಲ್ಲಿ ಹತ್ರ ಬ್ರಿಡ್ಜ್ ನೋಡ್ರಿ ತಾಯಿ, ಆ ಅಗ್ರಿ ಬ್ರಿಡ್ಜ್ಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಬೇಕಂದ್ರೆ ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ತಾಯಿ. ಅವತ್ತಿನ ಸಂದರ್ಭದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬೇಕಂತೇಳಿ ಮಹಿಳಳ್ಳಿ ಭಾಗದಲ್ಲಿ ಇದ್ದಂಥ ಜನರೆಲ್ಲರುಗಳು ಕೇಳಿದಂಥ ಟೈಮಲ್ಲಿ ಇವತ್ತು 100 ಕೋಟಿ ರೂಪಾಯಿ ಅನುದಾನವನ್ನು ತಂದು, ಇಷ್ಟಪಣ 20 ಕೋಟಿ ರೂಪಾಯಿ ಅನುದಾನವನ್ನು ತಂದು ಇವತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳ ಮಾಡಿದಂಥ ಕೆಲಸ ಮಾಡಿದೆ. ಇವತ್ತು ಎಲ್ಲಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಕುಡಿಲಿಕ್ಕೆ ನೀರು ಸಮಸ್ಯೆ ಅಂದರೆ, ನಾನು ಶಾಸಕನಾಗದಂಥ ಟೈಮಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಂಥ, ಇವತ್ತು ನೋಡ್ರಿ ಭಗವಂತರ ಪ್ರಕೃತಿ ಒಂದು ಕಡೆ, ನಾನಲ್ಲ ಪ್ರಕೃತಿ, ಏನು ರೇವಣ್ಣ ಸಾವಿರ ಪ್ರಕೃತಿ ಆಶೀರ್ವಾದದಿಂದ ಇವತ್ತು ನಮ್ಮ ಇಡೀ ಮೊಣಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೋ ಏನೋ ಪುಣ್ಯಾತ್ಮರು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಯಾರಿಗೂ ಕೂಡ ನೀರನ್ನು ಕುಡಿಲಿಕ್ಕೆ ನೀರು ಹೆಂಗೆ ಬೋರ್ವೆಲ್ ಎಲ್ಲ ಬರ್ತಾವ, ಇಲ್ಲದ್ರೆ ಎಲ್ಲ ಒಂದು ಕಡೆ ನೀರಿನ ವ್ಯವಸ್ಥೆ ಅನುಕೂಲತೆ ಆಗುವಂಥ ಕೆಲಸ ಭಗವಂತ ಮಾಡಿಕೊಟ್ಟಿದ್ದ ಪ್ರಕೃತಿ ಕೂಡ ಮಾಡಿಕೊಟ್ಟಿದ್ದಾರೆ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.